ನನ್ನ ಹೆಸರು ಪದಮಚಂದ್ ತಂದಿ ಚಂಪಾಲಾಲ್ ಮೆಹ್ತಾ ಪ್ರಾಪರ್ ಕೊಪ್ಪಳದವರು ನಾವು ನಾವು ಈ ಮಹಾವೀರ್ ಜೈನ್ ಗೌಶಾಲಾದ ಒಬ್ಬ ಟ್ರಸ್ಟಿ ಆಗಿದ್ದೇನೆ ನಾನು ಮಹಾವೀರ್ ಜೈನ್ ಗೌಶಾಲಾ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಗೌಶಾಲೆ ಗೋಮಾತೆಗಳು ಈ ಮಹಾವೀರ್ ಜೈನ್ ಗೌಶಾಲಾನಲ್ಲಿ 981 ಗೋಮಾತೆಗಳು ಇದ್ದವು ತಮ್ಗೆ ಕೇಳಿ ಆಶ್ಚರ್ಯ ಆಗ್ತಿರಬೇಕು ಇದರಲ್ಲಿ ಬರೀ 41 45 ಗೋಮಾತೆಗಳು ಅಷ್ಟೇ ಹಾಲು ಕೊಡ್ತದೆ ನಮ್ಮ ಮೇನ್ ಉದ್ದೇಶ ರೊಕ್ಕ ಗಳಿಸಬೇಕು ಅಥವಾ ಇದರಿಂದ ಇನ್ಕಮ್ ಬರಬೇಕು ಅನ್ನೋದು ಮೇನ್ ಉದ್ದೇಶ ಇಲ್ಲ ಇದಕ್ಕೆ ಕಾರಣ ಏನಂತಂದ್ರೆ ಇವುಗಳಿಗೆ ಶೆಡ್ ಇಲ್ಲ ಈ ಎಲ್ಲ ಶೆಡ್ಗಳು ಈಗೇನು 9 ರಿಂದ 12 ಶೆಡ್ಗಳು ಎಲ್ಲ ತುಂಬ ಹೋಗ್ಯಾವು ಇವು ಆಕಳುಗಳಿಗೆ ಒಂದು ಶೆಡ್ ಬಹಳ ನೆಸೆಸಿಟಿ ಇದೆ ಅದಕ್ಕೋಸ್ಕರ ನಾವು ಎಲ್ಲರಿಗೆ ಡೊನೇಷನ್ಸ್ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಶೆಡ್ಡಿನ ನಿರ್ಮಾಣಕ್ಕಾಗಿ ಯಾರ ಕೈಯಿಂದ ಕೈ ಜೋಡಿಸ್ರಪ್ಪ ಇದರಿಂದ ಹೆಲ್ಪ್ ಆಗ್ತದೆ ಗೋಮಾತೆಗಳಿಗೆ ನಾವು ನೆರಳು ಕೊಟ್ಟಂಗೆ ಆಗ್ತದೆ ನಮ್ಗೆ ಮನೆ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಏನಾದ್ರು ಸೋರಿದ್ರೆ ಹೆಂಗೆ ರಿಪೇರ್ ಮಾಡಿಸ್ಕೊತೀವಿ ಹಂಗೆ ಅದರಂಗೆ ಈ ಗೋಮಾತೆಗಳಿಗೆ ಒಂದು ಶೆಡ್ ಭಾಳ ಇಂಪಾರ್ಟೆಂಟ್ ಆಗಿದೆ ಅಥವಾ ಹಣಿ ಹಣಿ ಕೂಡಿ ಹಳ್ಳಾಗ್ತೈತೆ ಅಂತಂತಾರೆ ಎಲ್ಲರೂ ಒಬ್ಬರು ಮಾಡಲಿಕ್ಕಾಗಲಿಲ್ಲ ಅಂದರೆ ಎಲ್ಲರೂ ಸಹಾಯ ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಡೀಟೇಲ್ ಐತೆ ನಮ್ಮದು ಅದರಲ್ಲಿ ಹಾಕಿದರೆ ATC ಬೆನಿಫಿಟ್ನೂ ಸಿಗ್ತದೆ ಅವ್ರಿಗೆ ಪ್ಲಸ್ ಒಂದು ಸಹಾಯ ಆದಂಗೆ ಆಗ್ತದೆ ಗೋಮಾತೆಗಳಿಗೆ ನಾವು ಒಂದು ರಕ್ಷಣೆ ಮಾಡದಂಗೆ ಆಗ್ತದೆ ಅದು ನನ್ನ ಹೆಸರು ಪದಮಚಂದ್ ತಂದಿ ಚಂಪಾಲಾಲ್ ಮೆಹ್ತಾ ಪ್ರಾಪರ್ ಕೊಪ್ಪಳದವರು ನಾವು ನಾವು ಈ ಮಹಾವೀರ್ ಜೈನ್ ಗೌಶಾಲಾದ ಒಬ್ಬ ಟ್ರಸ್ಟಿ ಆಗಿದ್ದೇನೆ ನಾನು ಮಹಾವೀರ್ ಜೈನ್ ಗೌಶಾಲಾ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಗೌಶಾಲೆ ಗೋಮಾತೆಗಳ ಸೇವೆ ಮಾಡುವ ಮೇನ್ ಉದ್ದೇಶದ ಸಲುವಾಗಿ ಈ ಮಹಾವೀರ್ ಜೈನ್ ಗೌಶಾಲಾ ಇಲ್ಲಿ 3 ನವೆಂಬರ್ 1944ರಲ್ಲಿ ಕರ್ನಾಟಕ ಗಜಕೇಸರಿ ಘೋರ್ ತಪಸ್ವಿ ಪೂಜ್ಯ ಗುರು ಗಣೇಶಿ ಲಾಲ್ಜಿ ಮಹಾರಾಜ್ ಸಾಹಬ್ ನಮ್ಮ ಜೈನ್ ಗುರುಗಳು ಜೈನ ಸಂಸ್ಕೃತಿಯಲ್ಲಿ 4 ತಿಂಗಳ ಚಾತುರ್ಮಾಸ ಪ್ರತಿ ವರ್ಷ ಆಗಿರುತ್ತದೆ ಗುರುಗಳು ಸಾಧು ಸಾಧ್ವಿಗಳು ಒಂದೇ ಸ್ಥಾನ ಮೇಲೆ ಇರ್ತಾರೆ ಅದಕ್ಕೆ ಒಂದು ಕಾರಣ ಇದೆ ಮಳೆಗಾಲದ ದಿವಸಗಳಲ್ಲಿ ಸಾಧು ಸಾಧ್ವಿಗಳು ಹೊರಗಡೆ ಅಡ್ಡಾಡುವುದಿಲ್ಲ ಯಾಕಂದರೆ ಸಣ್ಣ ಪುಟ್ಟ ಜೀವರಾಶಿಗಳು ಹತ್ಯೆ ಆಗ್ತದೆ ಕಾಲಿನಿಂದ ನಡುವಾಗ ಇವು ಪಾಚಿಗಳು ಇರ್ತಾವೆ ಅಂಥೇಳಿ ಗುರುಗಳು 4 ತಿಂಗಳ ಜುಲೈನಿಂದ ನವಂಬರ್ವರೆಗೆ ಒಂದೇ ಸ್ಥಾನದ ಮೇಲೆ ಇರ್ತಾರೆ ಅದಕ್ಕೆ ಚಾತುರ್ಮಾಸ ಅಂಥೇಳಿ ನಾವು ಕರಿತೀವಿ ಅದರಲ್ಲಿ ಧ್ಯಾನ ತ್ಯಾಗ ತಪಸ್ಸು ಎಲ್ಲ ನಾವು ಇದರಲ್ಲಿ ನಿರಂತರವಾಗಿ ತಪಸ್ವಿ ಧ್ಯಾನ ತ್ಯಾಗದ ಜೊತೆಗೆ ಪುಣ್ಯದ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ವರ್ಷದ 4 ತಿಂಗಳಲ್ಲಿ ನಮ್ಗೆ ಸಿಗ್ತದೆ ಅದರ ಪ್ರಕಾರ 1944ರಲ್ಲಿ ಕರ್ನಾಟಕ ಗಜಕೇಸರಿ ಗಣೇಶಿ ಲಾಲ್ಜಿ ಮಹಾರಾಜ್ ಸಾಹಬ್ ಅಂತೇಳಿ ಮಹಾರಾಷ್ಟ್ರದಲ್ಲಿ ಅವರು ತಮ್ಮ ಜೀವನವನ್ನು ಪ್ರಾರಂಭಿಸಿ ಅಲ್ಲೇ ದೀಕ್ಷೆ ತಗೊಂಡು ನಮ್ಮ ಈ ಸೌತ್ ಇಂಡಿಯಾಕ್ಕೆ ಬಂದರು ಬ್ಯಾಂಗ್ಳೂರ್ ಅರಸೀಕೆರೆ ಕುಕ್ನೂರ್ ಅಂತ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋಗಿ ಒಂದು ಧರ್ಮದ ಪ್ರಚಾರವನ್ನು ಮಾಡುತ್ತಾ ಮಾಡುತ್ತಾ 1941ರಲ್ಲಿ ಮೊದಲನೇ ಚಾತುರ್ಮಾಸ ಇಲ್ಲಿ ಮಾಡಿದರು ತದನಂತರ 1944ರಲ್ಲಿ ಎರಡನೇ ಚಾತುರ್ಮಾಸ ಇಲ್ಲಿ ಮಾಡಿದರು ಮಾಡುವಾಗ ಚಾತುರ್ಮಾಸ ಮುಗಿದ ನಂತರ ಅದು ನಮ್ಮ ಜೈನ ಸಂಸ್ಕೃತಿಯಲ್ಲಿ ಚಾತುರ್ಮಾಸ ಮುಗಿದ ತಕ್ಷಣ ಯಾವುದೇ ಗುರುಗಳು ಸ್ಥಾನದಲ್ಲಿ ಇರುವುದಿಲ್ಲ ಆ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಕಾಲ್ನಡಿಗೆಯಾಗಿ ಹೋಗ್ತಾರೆ ನಮ್ಮ ಜೈನ ಸಾಧುಗಳು ಯಾವ ರೀತಿಯಿಂದ ಕಾರು ಅಥವಾ ವಾಹನಗಳು ಯೂಸ್ ಮಾಡುವುದಿಲ್ಲ ಏನು ತ್ರಾಸ ಆತಂದರೆ ಈ ಒತ್ತ ಬಂಡೆಯಿಂದ ಕೂತ್ಕೊಂಡು ಅವರು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾರೆ ಹೀಗಾಗಿ ಅವರು ಸ್ಥಾನವನ್ನು 1944ರಲ್ಲಿ ಚಾತುರ್ಮಾಸ ಮುಗಿದ ನಂತರ ಬರ್ತಾಯಿದ್ರು ಬರುವಾಗ ಆವಾಗ ಇನ್ನೂ ಈ ಕಡೆ ಏನೂ ಬೆಳೆದಿದ್ದಿಲ್ಲ ನಮ್ಮ ದೇವರಾಜ್ ಸೇಡ್ಜಿ ಸೂರಣ ಅವರ ಮಿಲ್ನಲ್ಲಿ ನಿಂತ್ಕೊಂಡ್ರು ಮಳೆ ಬರ್ತಾಯಿದೆ ಅಂಥೇಳಿ ಅವರಿಗೆ ಏನು ದೂರದೃಷ್ಟಿಕೋನ ಆಯಿತು ಗೊತ್ತಿಲ್ಲ ಅವರೇನಂದರು ಇಲ್ಲಿ ಒಂದು ಮಹಾವೀರ್ ಜೈನ್ ಗೌಶಾಲ ಸ್ಥಾಪನೆ ಮಾಡಬೇಕು ಗೋಮಾತೆಯ ರಕ್ಷಣೆಗೋಸ್ಕರ ಇಲ್ಲಿ ಒಂದು ಮಹಾವೀರ್ ಜೈನ್ ಗೌಶಾಲ ಸ್ಥಾಪನೆ ಮಾಡಬೇಕು ಆವಾಗ ಇಲ್ಲಿ ಸಮುದಾಯ ಭಾಳ ಸಣ್ಣದಾಗಿತ್ತು ಆ ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಮಡ್ರಾಸ್ KJP ಕೆಲವೊಬ್ಬ ಮಹನೀಯರು ಗುರುಗಳ ದರ್ಶನಕ್ಕೆ ಬಂದಿದ್ದರು ಅವರು ಮತ್ತು ನಮಗಿಲ್ಲಿ ಊರಿನ ಹಿರಿಯವರು ಏನಿದ್ದರು ಇಲ್ಲಿ ಸೇರಿಕೊಂಡು ಇಲ್ಲಿ ಮಹಾವೀರ್ ಜೈನ್ ಗೌಶಾಲ ಮಾಡಬೇಕಂತೇಳಿ 4 ಎಕರೆ ಈ ಭೂಮಿಯಲ್ಲಿ ಮಹಾವೀರ್ ಜೈನ್ ಗೌಶಾಲ ನಿರ್ಮಾಣವಾಯಿತು ಆವಾಗ ಬರೀ 24 ಗೋಗಳು ಇದ್ದು ಗೋಮಾತೆಗಳು ಇದ್ದು ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಜೈನ ಧರ್ಮದಲ್ಲಿ 24 ತೀರ್ಥಂಕರ್ಗಳು ಇರ್ತಾರೆ 24ನೇ ತೀರ್ಥಂಕರ್ ಭಗವಾನ್ ಮಹಾವೀರ್ ಅವರ ಪ್ರಕಾರ ಸದೃಷ್ಟದಿಂದ ಅದೃಷ್ಟ ಅಂಕಿ 24 ಆಕಳುಗಳು ಸಿಕ್ಕಿದ್ವು ಆ ಕಾಲದಲ್ಲಿ ಅಂದರೆ ಅವರ ಒಂದು ದೂರದೃಷ್ಟಿಕೋನದಿಂದ ಏನಿತ್ತು ಇಲ್ಲ ಇಲ್ಲಿ ಒಂದು
ಗೋಮಾತೆ ರಕ್ಷಣೆಗಾಗಿ ಒಂದು ಗೌರವಶಾಲವನ್ನು ಪ್ರಾರಂಭಿಸಬೇಕಂತ ಹೇಳಿ ಅವರು 1944ನಲ್ಲಿ ಪ್ರಾರಂಭಿಸಿ ಇವತ್ತು 78 ವರ್ಷ ಕಂಪ್ಲೀಟ್ ಆಗಿ 79ನೇ ವರ್ಷ ಈ ಮಹಾವೀರ ಜೈನ್ ಗೌಶಾಲನಲ್ಲಿ 981 ಗೋಮಾತೆಗಳು ಇದ್ದವು ತಮಗೆ ಕೇಳಿ ಆಶ್ಚರ್ಯ ಆಗ್ತಿರಬೇಕು ಇದರಲ್ಲಿ ಬರೀ 41 ರಿಂದ 45 ಗೋಮಾತೆಗಳು ಅಷ್ಟೇ ಹಾಲು ಕೊಡ್ತದ ನಮ್ಮ ಮೇನ್ ಉದ್ದೇಶ ರೊಕ್ಕ ಗಳಿಸಬೇಕು ಅಥವಾ ಇದರಿಂದ ಇನ್ಕಮ್ ಬರಬೇಕು ಅನ್ನೋದು ಮೇನ್ ಉದ್ದೇಶ ಇಲ್ಲ ನಮ್ಮ ಮೇನ್ ಉದ್ದೇಶ ಏನು ಗೋಮಾತೆಗಳ ರಕ್ಷಣೆಗಾಗಿ ಇದು ಒಂದು ಸ್ಥಾನ ನಮ್ಮ ಮನೆ ನಾವು ಇರಲಿಕ್ಕೆ ಹೆಂಗ್ ಮಾಡ್ಕೊಂತೀವಿ ಹಂಗ ಗೋಮಾತೆಗಳಿಗೆ ಇರಲಿಕ್ಕೆ ಇದು ಒಂದು ಸ್ಥಾನ ಅದು ಅಂತ ಹೇಳಿ ತಿಳ್ಕೊಂಡು ಮಾಡ್ತಾ ಇದೀವಿ ಗೋಮೂತ್ರಗಳು ಸಾಕಷ್ಟು ಜನ ಬಂದು ಇಲ್ಲಿಂದ ತಗೊಂಡು ಹೋಗ್ತಾರೆ ತಮ್ಮ ಗೊತ್ತಿದ್ದಾಗಿ ಗೋಮೂತ್ರದಿಂದ ಔಷಧಿ ಯಾವುದು ಇಲ್ಲೇ ಇಲ್ಲ ಅಂತದು ನಾವು ಉಚಿತವಾಗಿ ಗೋಮೂತ್ರ ಇಲ್ಲಿ ಕೊಡ್ತೀವಿ ಬಂದವರಿಗೆ ಹೋದವರಿಗೆ ಆಮೇಲೆ ಈ ಆಕಳ ಗೊಬ್ಬರಗಳು ಏನೈತಿ ಹೊಲದಲ್ಲಿ ಎಲ್ಲ ಬೆಳೆಯಲಿಕ್ಕೆ ಅದ ಯೂಸ್ ಆಗೋದು ಅದನ್ನು ನಾವು ಕೂಡ ಇಲ್ಲಿ ಟ್ರಸ್ಟ್ ವತಿಯಿಂದ ಇದು ಮಹಾವೀರ ಜೈನ್ ಗೌಶಾಲಾ ಒಂದು ಟ್ರಸ್ಟು ಆ ಟ್ರಸ್ಟ್ ವತಿಯಿಂದ ಅದು ಏನದು ದರ ಫಿಕ್ಸ್ ಆಗಿರ್ತದೆ ಆ ದರದ ಮೇಲೆ ಗೊಬ್ಬರಗಳನ್ನು ನಾವು ಕೇಳಿದವರಿಗೆ ಕೊಟ್ಟೆ ಕೊಡ್ತಾ ಇದ್ದೀವಿ ಎರಡನೇದಾಗಿ ಹಾಂ ಇದರಲ್ಲಿ ಎರಡೂ ಅದಾವು ಕೆಲವೊಂದು ಹಾಲು ಹಿಂಡವನು ಅದಾವು ಕೆಲವೊಂದು ಹಾಲು ಹಿಂಡ್ಲಾರ್ದೂ ಅದಾವು ಇದರಲ್ಲಿ ಇನ್ನೊಂದು ಏನಂತಂದರೆ ಇವು ಕೆಲವೊಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರತಕ್ಕಂಥವು ಕೆಲವೊಬ್ಬರು ಕಾಲು ಇರಲಾರ್ದು ಕೈ ಇರಲಾರ್ದು ಆಕಳುಗಳು ಏನದಲ್ಲ ಅದಕ್ಕೂ ಕೂಡ ನಾವಿಲ್ಲಿ ಜೋಪಾನ ಮಾಡ್ತೀವಿ ಈಗ ಟೋಟಲ್ 350ರಿಂದ 400 ಗೋಮಾತೆಗಳು ಹೊರಗಡೆ ಇದೆ ಅದಕ್ಕೆ ಶೆಡ್ ಇಲ್ಲ ಆದರೂ ಅವಕ್ಕೂ ನಾವು ಸರಿಯಾಗಿ ರೀತಿಯಿಂದ ಅದಕ್ಕೂ ಶೋಷಣೆ ಪಾಲನೆ ನೀರು ಮೇವು ಎಲ್ಲ ಅಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾನು ಮೊದಲೇ ಹೇಳಿದ್ದೆ ನಮ್ಮದು ಉದ್ದೇಶ ರೊಕ್ಕ ಗಳಿಸೋದು ಇಲ್ಲ ಗೋಮಾತೆಗಳ ರಕ್ಷಣೆ ಮಾಡೋದು ನಮ್ಮ ಉದ್ದೇಶ ಆಕಳ ಕೊಳ್ಳಾರ್ದ ಹಾಲಿಗಂತ ಆಕಳಿಗೆ ಮೊದಲೇ ನಾವು ಮಹತ್ವ ಕೊಡ್ತೀವಿ ಅವ್ರಿಗೆ ಮೊದಲೇ ಈ ಶೆಡ್ನಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಡಾಕ್ಟರ್ ಇದ್ದಾರೆ ದಿವಸ ತಿಂಗಳಕ್ಕೆ 30,000 ರೂಪಾಯಿದಷ್ಟು ಡಾಕ್ಟರ್ ಖರ್ಚು ಇದೆ ಕೆಲವೊಂದು ಈ ಹ್ಯಾಂಡಿಕ್ಯಾಪ್ ಆಕಳುಗಳು ಜನ ಇಲ್ಲಿ ತಂದು ಬಿಟ್ಟು ಬಿಡ್ತಾರೆ ಅಂಥವು ಕೂಡ ನೋಡೋದು ಒಂದು ನಮ್ಮ ಒಂದು ಒಂದು ಟ್ರಸ್ಟಿನ ಒಂದು ಮೇನ್ ಉದ್ದೇಶ ಆಗಿದೆ ಇದರಲ್ಲಿ ಕೆಲವೊಂದು ಇಲ್ಲ ಟೋಟಲ್ 981 ಗೋಮಾತೆಗಳಲ್ಲಿ ಬರೀ 41ರಿಂದ 45 ಗೋಮಾತೆಗಳು ಹಾಲು ಕೊಡ್ತಾ ಇದ್ದಾವೆ ಉಳ್ಕಿದ್ದು ಕೊಡ್ತಾ ಇಲ್ಲ ಈ ಶೆಡ್ನಲ್ಲಿ ಇರೋಂಥವು ಒಂದು 15ರಿಂದ 20 ಗೋಮಾತೆ ಅಷ್ಟೇ ಹಾಲು ಕೊಡ್ತಾವೆ ಹಾಂ ಉಳ್ಕಿದ್ದು ಇಲ್ಲ ಇಲ್ಲ ಕೊಡೋಂಗಿಲ್ಲ ಎಸ್ ಜನರು ಯಾರು ಕೇಳ್ತಾರೆ ಎಲ್ಲರೂ ಕೊಡ್ತೀವಿ ಹಂಗೇನಿಲ್ಲ ಇವ್ರಿಗೆ ಅವ್ರಿಗಂತಿಲ್ಲ ಎಲ್ಲ ಸಮುದಾಯದವರು ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ಹಾಲು ಅದು ಯಾರು ಸಮುದಾಯದವರಾಗಲಿ ಅವ್ರಿಗೆ ಕೊಡ್ತೀವಿ ಹಾಲು ಅದು ನಮ್ಮ ಉದ್ದೇಶ ಐತಿ ಬರೀ ಇವರೇ ತೊಗೋಬೇಕು ನಾವೇ ತೊಗೋಬೇಕಂತೇನಿಲ್ಲ ಯಾರು ಬರ್ತಾರೆ ಅವ್ರಿಗೆ ನಾವು ನಿರಂತರವಾಗಿ ಕೊಡ್ತಾ ಇದ್ದೀವಿ ಕೆಲವೊಂದು ಬ್ಯಾಸ್ಗಿ ಕಾಲ್ನಲ್ಲಿ ಹಾಲು ಕಡಿಮೆ ಇದ್ದಾಗ ಮತ್ತೆ ಕಡಿಮೆ ಮಾಡಿ ಕೊಡಬೇಕಾಗ್ತಾ ಇದ್ದೀವಿ ಇನ್ನುವರೆಗೆ ನಾವು ಯಾವುದು ಮಷಿನರಿ ಯೂಸ್ ಮಾಡಿಲ್ಲ ಮಷಿನ್ನು ಯೂಸ್ ಮಾಡಿಲ್ಲ ಇಲ್ಲೇ ಒಂದು 4-5 ಜನ ಇದ್ದಾರೆ ಅವರ ಹಾಲು ಹಿಂಡ್ತಾರೆ ಕೆಲವರು ತಾಯಂದಿರು ಅದಾರೆ ಅಣ್ಣಂದಿರು ಅದಾರೆ ತಂದೆರಂಥ ವಯಸ್ಸಿನವ್ರು ಅದಾರೆ ಅವರೇ ಅವರು ಎಲ್ಲ ಹಾಲು ತೆಗಿತಾ ಇದ್ದಾರೆ ಕೈನಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ ಅವ್ರ ಎದುರಿಗೆ ಹಿಂಡಿ ಅವ್ರ ಎದುರಿಗೆ ಕೊಡ್ತೀವಿ ನಾವು ಲೀಟ್ರ್ 2 ಲೀಟ್ರ್ ಅರ್ಧ ಲೀಟ್ರ್ ಯಾರಿಗೆ ಎಷ್ಟು ಬೇಕು ಅದರ ಪ್ರಕಾರ ಕೊಡ್ತೀವಿ ನಾವು ಎಸ್ ಬೇರೆ ಬೇರೆ ಮಾಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಬೆಳಗ್ಗೆ ಮೊದಲೇ ಫಸ್ಟ್ ನೀರು ಹಾಕ್ತೀವಿ ಅವ್ರಿಗೆ ನೀರು ಹಾಕಿಂದ ಆಮೇಲೆ 10-10 ಸುಮಾರು ಒಣ ಮೇವು ಹಾಕ್ತೀವಿ ಆಮೇಲೆ ಎರಡೂ ಕಡೆ ಅಂದರೆ ಎಲ್ಲ ಕಡೆ ಬಂದಿರಬೇಕು ಈ ಗೋಮಾತೆಗಳಿಗೆ ಅಂಥೇಳಿ ಒಂದೊಂದು ಲೈನ್ನಲ್ಲಿ ಒಂದೊಂದು ಇದು ನೀರಿಂದು ತಾವು ನೋಡ್ತಿರ್ಬೇಕಿಲ್ಲ ನಾ ಕೈನಿಂದ ತೋರಿಸ್ತಾ ಇದ್ದೀನಿ ಎರಡೂ ಕಡೆ ಇದೆ ಆಮೇಲೆ ಒಂದು ತಾವು ಪರೀಕ್ಷಣೆ ಮಾಡಿರಬೇಕು ಎಷ್ಟು ಕ್ಲೀನ್ ನೀಟಾಗಿದೆ ಸ್ವಲ್ಪ ಪಾಚಿ ಇಲ್ಲ ಸ್ವಲ್ಪ ಹೊಲಸಿಲ್ಲ ನಾವು ಮನುಷ್ಯ ಯಾವ ಥರ ನಾವು ನೀರು ಕುಡಿತೀವಿ ಯಾವ ಥರ ಆರು ನಾವು ಸ್ವಚ್ಛವಾಗಿ ಇಡ್ತೀವಿ ಅದೇ ಭಾವನೆಯಿಂದ ಈ ಗೋಮಾತೆಗಳಿಗೆ ಕೂಡ ನಾವು ಅಷ್ಟೇ ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಇಟ್ಟಿದ್ದೇವೆ ಅವರನ್ನು ನಾವು ನಮ್ಮ ಜೊತೆಗೆ ಬೇರೆ ಅಂಥೇಳಿ ನಾವು ಇದು ಮಾಡಿಲ್ಲ ಬೇರೆ ಪಡಿಸಿಲ್ಲ ಎಲ್ಲ ರೀತಿಯಿಂದ ಸ್ವಚ್ಛ ಕ್ಲೀನ್ತೆಯಿಂದ ಮಾಡ್ತಾ ಇದ್ದೀವಿ ಇಲ್ಲಿ ತಾವು ನೋಡ್ತಿರ್ಬೇಕು ಇದರಲ್ಲಿ ಒಂದರ ಕಸ ತಾವು ತೋರಿಸ್ಬಿಡಿ ಇಲ್ಲಿ ಅದಕ್ಕೆ ನಾವು ಲೇಬರ್ನು ಇಟ್ಕೊಂಡಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಸರಿಯಾಗಿ ರೀತಿಯಿಂದ ಮಾಡಬೇಕಂತೇಳಿ ಸಮಯ ಸಮಯ ಮೇಲೆ ಅವ್ರಿಗೆ ಮೇವು ಆಯ್ತು ನೀರಾಯ್ತು ಆಮೇಲೆ ಇವು ಫುಡ್ ಇಂದ ಆಯ್ತು ಅದು ಎಲ್ಲ ಸಮಯ ಸಮಯ ಮೇಲೆ ಇಲ್ಲಿ ಹಾಕ್ತಾ ಇರ್ತೀವಿ ಅಮಾಸಿ ಒಂದು ದಿವಸ ಮಾತ್ರ ಸಾಕಷ್ಟು ಬೆಲ್ಲ ಬರ್ತದೆ ಅಮಾಸಿ ದಿವಸ ಆಕಳುಗಳಿಗೆ ಎಲ್ಲ ಸಮಾಜದವರು ತಮ್ಮ ತಮ್ಮ ಬೇಕಾದವರು ತಮ್ಮ ಇಷ್ಟ ಇದ್ದವರು ಬಂದಿಲ್ಲಿ ಬೆಲ್ಲವನ್ನು ಹಾಕಿ ಹೋಗ್ತಾರೆ ತಮ್ಮ ಕೈನಿಂದ ಅದು ಒಂದು ಸಿಸ್ಟಮ್ ಐತೆ ನಮ್ಮಲ್ಲಿ ಹಿಂಗಿಟ್ಟು ಹೋಗ್ರಿ ಅಂತ ಹೇಳೋಂಗಿಲ್ಲ ನೀವೇ ಬಂದು ಇಲ್ಲಿ ಗ್ವಾದ್ಲೆಗೆ ಹಾಕಿ ಹೋಗ್ರಿ ಅಂತ ಹೇಳ್ತೀವಿ ನಾವು